ನಮಸ್ಕಾರ ವೀಕ್ಷಕರೇ, ಬಳ್ಳಾರಿ ಬೆಳಗಾಯಿತು ಚಾನೆಲ್ಗೆ ಸ್ವಾಗತ. ಜಿಲ್ಲೆಯಲ್ಲಿ ಪ್ರತಿನಿತ್ಯ ನಡೆಯುವ ಎಲ್ಲ ಆಗುಹೋಗುಗಳನ್ನು ತಿಳಿದುಕೊಳ್ಳಲು ವೀಕ್ಷಿಸಿ ಬಳ್ಳಾರಿ ಬೆಳಗಾಯಿತು ಯೂಟ್ಯೂಬ್ ಚಾನೆಲ್. ಅದರ ವಿಚಾರದಲ್ಲಿ ಸನ್ಮಾನ್ಯ ಜನಾರ್ದನ್ ರೆಡ್ಡಿಯವರು, ನಾನು ಕೂಡ ನಿನ್ನೆ ರಾಯಚೂರು ಕಡೆ ಇದ್ದೆ, ಪತ್ರಿಕೆಯಲ್ಲಿ ನಾನು ಕೂಡ ನೋಡ್ತಾ ಇದ್ದೆ ಜನಾರ್ದನ್ ರೆಡ್ಡಿಯವರು ಈ ತರ ಆಗಿದೆ ಅಂತ ಹೇಳಿ ನನಗೆ ಪತ್ರಿಕೆ ಮೂಲಕ ನನಗೆ ಗಮನಕ್ಕೆ ಬಂದಂತ ಟೈಮಲ್ಲಿ ನಾನು ಕೂಡ ಜನಾರ್ದನ್ ರೆಡ್ಡಿಯವರನ್ನ ಭೇಟಿ ಆಗ್ತೀನಿ. ಯಾಕಂದ್ರೆ ನಮ್ಮ ನಾಯಕರು ಇದ್ದಾರೆ ಅವರು, ಅವರು ಜನಾರ್ದನ್ ರೆಡ್ಡಿಯವರು ಏನನ್ನ ಸ್ವಲ್ಪ ಬೇಜಾರಾಗಿದ್ರು ಕೂಡ ನಮ್ಮೆಲ್ಲರೂ ಹೋಗಿ ಅವರನ್ನ ಮನವೊಲಿಸುವಂತ ಕೆಲಸ ಮಾಡ್ತೀವಿ. ಯಾಕಂದ್ರೆ ನಮ್ಮ ನಾಯಕರು ಇದ್ದಾರೆ, ಅವರು ಏನನ್ನ ಅಸಮಾಧಾನ ಆಗಿದ್ರೆ ಎಲ್ಲನ ಅವರಿಗೆ ಏನನ್ನ ಬೇಜಾರಾಗಿದ್ರೆ ನಾವೆಲ್ಲರೂ ಹೋಗಿ ರಿಕ್ವೆಸ್ಟ್ ಮಾಡ್ಕೊಂಡು ಅವರು ಮುಂಚೆಯಿಂದ ಕೂಡ ನಮ್ಮ ಪಕ್ಷದಲ್ಲಿ ಕಟ್ಟುವಂತ ವಿಚಾರದಲ್ಲಿ ತುಂಬಾ ಒಂದು ರೀತಿ ಸಹಕಾರ ಅವರು ಕೊಡುಗೆ ಕೂಡ ಬಹಳಷ್ಟು ಇರೋ ಕಾರಣ ಅವರು ಎಂತ ಪರಿಸ್ಥಿತಿಯಲ್ಲಿ ಕೂಡ ತಿರಸ್ಕಾರ ಮಾಡಂತ ಕೆಲಸ ಯಾರು ಕೂಡ ಮಾಡೋಕೆ ಹೋಗಲ್ಲ. ಅವರಿಗೆ ಅವರು ಕೂಡ ಯಾವುದೇ ರೀತಿಯಲ್ಲಿ ಕೂಡ ಮುಜುಗರ ಆಗಂತ ಕೆಲಸ ಯಾರು ಮಾಡೋಕೆ ಹೋಗಲ್ಲ. ಆಕಸ್ಮಿಕವಾಗಿ ಅದನ್ನ ಒಂದು ಅವರಿಗೆ ಲೋಪ ಆಗಿದ್ರೆ ಅದನ್ನ ನಾನು ನಾಯಕರ ಹತ್ರ ಮಾತಾಡಿ ಸರಿಪಡಿಸಂತ ಕೆಲಸ ನಾನು ಅಲ್ಲ ಮನವೊಲಿಸಿವಿ. ನಮ್ಮ ಯಾವತ್ತಿದ್ರು ಭಾರತೀಯ ಜನತಾ ಪಾರ್ಟಿ ಜೊತೆಲಿ ಇದಾರ, ಇವತ್ತು ಮಾನಸಿಕವಾಗಿ ಮುಂಚಿಂದ ಕೂಡ ಭಾರತೀಯ ಜನತಾ ಪಾರ್ಟಿಯಲ್ಲೇ ಇದಾರ. ಹಂಗಾಗಿ ಜನಾರ್ದನ್ ರೆಡ್ಡಿ ಅವ್ರನ್ನ ನಾನು ಸೋಮಶೇಖರ ರೆಡ್ಡಿ ಅವರು, ಎಂ ಪಿ ಅವರು, ನಮ್ಮೆಲ್ಲ ಅವಳಿ ಜಿಲ್ಲೆಯ ಎಲ್ಲ ನಾಯಕರು ಅಲ್ಲ ಯಾವತ್ತು ಕೂಡ ಸಕ್ರಿಯ ರಾಜಕಾರಣಕ್ಕೆ ಏನಾಗುತ್ತೆ ಅದ್ರ ಬಗ್ಗೆ ನನಗೆ ಅವ್ರ ಹತ್ರ ತಿಳಿದ ತಾವು ಕೇಳ್ಕೊಂಡೆ ತಿಳ್ಕೋಬೇಕಾಗುತ್ತೆ. ನಾನೇನು ಹೇಳ್ತಾ ಇದ್ದೀನಿ ಅಂದರೆ ಇವತ್ತು ಎಂಥ ಪರಿಸ್ಥಿತಿಯಲ್ಲಿ ಕೂಡ ಜನಾರ್ದನ್ ರೆಡ್ಡಿ ಅವರು ಸಕ್ರಿಯವಾಗಿ ರಾಜಕಾರಣದಲ್ಲಿ ಇರೋಕ್ಕೋಸ್ಕರವಾಗಿ ನಮ್ಮೆಲ್ಲರೂ ಕೂಡ ಇಚ್ಛೆ ಹಂಗೆ ಇದೆ, ಅವ್ರು ಇರಲಿ, ನಮ್ದೇನು ಯಾವುದೇ ಅಭ್ಯಂತರವೇನಿಲ್ಲ. ಅವ್ರು ಎಲ್ಲರೂ ಕೂಡ ಪಾರ್ಟಿ ನಮ್ಮ ಜೊತೆಲಿ ಮುಂಚೆಯಿಂದ ಕೂಡ ಸಹಕಾರವನ್ನು ಕೊಟ್ಕೊಂಡು ಬರ್ತಾ ಇದೆ, ಮುಂದೆ ಕೂಡ ಕೊಡ್ತಾರೆ. ಅಕ್ರಮ ಗಣಿಗಾರಿಕೆ ವಿಚಾರದಲ್ಲಿ ಶಿವರಾಮ್ ಹೆಬ್ಬಾರ್ ಮೇಲೆ ಕೇಸ್ ಇವೆ, ಆನಂದ್ ಸಿಂಗ್ ಅವ್ರ ಮೇಲೆ ಕೇಸ್ ಇವೆ, ಬಹಳಷ್ಟು ಜನರ ಮೇಲೆ ಕೇಸ್ಗಳಿವೆ. ಅದೇ ರೀತಿಯಾಗಿ ಜನಾರ್ದನ್ ರೆಡ್ಡಿ ಅವ್ರ ಮೇಲಿವೆ. ಬಿಜೆಪಿಗೆ ಯಾಕೆ ಜನಾರ್ದನ್ ರೆಡ್ಡಿ ಬೇಡ ಹಾಗಾದ್ರೆ? ನೋಡ್ರಿ, ನಾನು ಇದ್ರ ಬಗ್ಗೆ ನಮ್ದು ಪಾರ್ಟಿಯ ಹಿರಿಯರ ಹತ್ರ ಮಾತಾಡ್ಬೇಕಾಗುತ್ತೆ. ಯಾಕಂದ್ರೆ ರಾಮುಲು ತೀರ್ಮಾನ ಇದು ಅಂತಿಮ ತೀರ್ಮಾನ ಅಲ್ಲ. ಇವತ್ತು ಬಹಳಷ್ಟು ಮಂದಿ ಹಿರಿಯರಿದ್ದಾರ ಪಾರ್ಟಿಯಲ್ಲಿ, ಇದ್ರ ಬಗ್ಗೆ ನಾನು ಗಮನಕ್ಕೆ ತಗೊಂಡೋಗಿ ಹೋಗ್ತೀನಿ. ಹಿರಿಯರ ಗಮನಕ್ಕೆ ತಗೊಂಬಂದು ಜನಾರ್ದನ್ ರೆಡ್ಡಿ ಅವರು ಅವ್ರೇನು ಸ್ವಲ್ಪ ಅಸಮಾಧಾನ ಆಗಿದೆ ಅವ್ರನ್ನ ನಾನು ಹೋಗಿ ಎದಕ್ಕೋಸ್ಕರ ಅಸಮಾಧಾನ ಇದೆ ಕೇಳಿ ತಮ್ಗೆ ಮತ್ತೆ ಪುನಃ ಉತ್ತರವನ್ನು ಕೊಡಂತ ಕೆಲಸ. ಬಳ್ಳಾರಿಯ ನಿರಂತರ ಸುದ್ದಿಗಾಗಿ ಬಳ್ಳಾರಿ ಬೆಳಗಾಯಿತು ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಐಕಾನ್ ಒತ್ತಿ.